ಕಡೆ ಪೊಲೀಸರು ಕವರ್ ಆಗಿದ್ದಾರೆ. ಏನಾಯ್ತು ನಿಮಗೆ? ತಿಕ್ಕಲಿಲ್ಲ, ಸಾಯಿಸ್ಬಿಟ್ರು. ಫ್ರಾನ್ಸಿಸ್ ಹೇಳಿ, ಏನ್ ವಿಷಯ? ಏನ್ ಇದ್ದಕ್ಕಿದ್ದಾಗ ಭಗವಾನ್ ಮೇಲೆ ಏನ್ ಕೌಂಟರ್ ಆರ್ಡರ್ ಪಾಸ್ ಮಾಡಿದ್ಯಾ? ಏನ್ ಮಾಡ್ತೀಯ ಫ್ರಾನ್ಸಿಸ್? ಅವನು ಒಂದೋ ಎರಡೋ ಕೊಲೆ ಮಾಡಿದ್ರೆ ಹೇಗೋ ಮುಚ್ಚಾಕ್ಬೋದಾಗಿತ್ತು. ಆದ್ರೆ ಅವನಿಗೆ ಆ ಮುಸ್ಲಿಂ ಲೀಡರ್ಗೆ ಹೊಡೆದು ಬುದ್ಧಿ ಹೇಳುವಂತ ಕಳಿಸಿದ್ರೆ ಇವನ್ ಸಾಯಿಸೇ ಬಿಟ್ಟ. ಯಾಕೆ ಸಾಯಿಸ್ದ? ಹಿಂದೂ ಮುಸ್ಲಿಂ ಗಲಾಟೆಗೆ ಬೇಸ್ಮೆಂಟ್ ಹಾಕ್ದ. ಆದ್ರೆ ನನ್ನ ಬೇಸ್ಮೆಂಟ್ಗೆ ಏನ್ ಮಾಡ್ಬೇಕು ಗೊತ್ತಾ? ಸರಿಯಾದ ಬಾಂಬೆ ಇಟ್ಟ. ಅದಕ್ಕೆ ನಾನು ಎನ್ಕೌಂಟರ್ನಲ್ಲಿ ಕೂಟ ಹೊಡೆದೆ, ಅಷ್ಟೇ. ಫಿನಿಶ್. ಅವನು ಎಲ್ಲಿದ್ದಾನಂತೇನಾದರೂ ವಿಷಯ ಗೊತ್ತಾಯ್ತಾ? ಎಲ್ಲಿ ಹೋಗ್ತಾನೆ? ಅವನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿರೋ ಆ ಗನ್ನು ಈಗ ಕತ್ತಿಯಾಗಿ ಅವನ ತಲೆ ಮೇಲೆ ಕೂತಿದೆ. ನಾನು ಅವನ್ನ ಕರ್ಕೊಂಡು ಬಂದು ನಿಂಗೆ ಒಪ್ಸಿದ್ರೆ? ನೀನು ಮೀರ್ಸೋದಿಕ್ಕಾಗೋದಾದ್ರೆ ನೀನೇನು ರೇಟ್ ಹೇಳ್ಬಿಡು. 10 ಲಕ್ಷ. ಓಕೆ, ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ. ಆದರೆ ನಂದೊಂದು ಕಂಡೀಷನ್. ಏನದು? ಅವನು ರಾತ್ರಿ 12 ಗಂಟೆಗೆ ನನ್ನ ಕಾಫಿ ಕ್ಯೂರಿಂಗ್ ಕೂಡ ಹತ್ರ ಬರ್ತಾನೆ. ಅವನು ಬರೋದಕ್ಕೆ ಮೊದಲು ದುಡ್ಡು ತಗೊಂಡು ಅಲ್ಲಿಗೆ ಬರಬೇಕು. ಓಕೆ, ಡನ್. ನಮಸ್ಕಾರ ಫ್ರಾನ್ಸಿಸ್. ನೀ ಇಲ್ಲೇ ಇರು. ನೀನು ಇಲ್ಲೇ ಇರು. ಥ್ಯಾಂಕ್ ಯು. ತಗೋ, ಕರೆಕ್ಟಾಗಿ 10 ಲಕ್ಷ ಇದೆ, ಎಣಿಸ್ಕೋ. ನಾನು ಯಾವತ್ತಾದರೂ ಎಣಿಸಿದ್ದೀನ ಜಗನ್ನಾಥ್? ಹಾಗಲ್ಲ, 1 ಲಕ್ಷ ಜಾಸ್ತಿ ಇದೆ. ಏನು ವಿಷಯ? ವಿಷಯ ಏನು ಇಲ್ಲ, ನಾನು ನಿಂಗೆ ಕೊಟ್ಟಿರೋ ಮಾತನ್ನ ತಪ್ತಾ ಇದ್ದೀನಿ. ಇವತ್ತು ನೈಟ್ 12 o'clock ಭಗವಾನ್ ಇಲ್ಲಿಗೆ ಬರ್ತಾ ಇದ್ದಾನೆ. ಅವನ್ನ ಎನ್ಕೌಂಟರ್ನಲ್ಲಿ ಫಿನಿಷ್ ಮಾಡಿ ಅಂತ ಕಮಿಷನರ್ಗೆ ಆರ್ಡರ್ ಮಾಡಿದ್ದೀನಿ, ಅಷ್ಟೇ. ಅವತ್ತು ನೀನು ಅವನ್ನ ನಿನ್ನ ಯಶಸ್ಸಿನ ಮೆಟ್ಲು ಮಾಡಿಕೊಂಡೆ, ಇವತ್ತು ಅವನ್ನ ಸಾಯಿಸಕ್ಕೆ ಹೊರಟಿದ್ಯಾ? ನೀನು ತುಂಬ ನೀಚ ಮನುಷ್ಯ. ಏನು ಮಾಡಲಿ ಫ್ರಾನ್ಸಿಸ್, ನನ್ನ ಕುರ್ಚಿ ಉಳಿಬೇಕು ಅಂದರೆ ಅವನು ಸಾಯಲೇಬೇಕು. ಜಗನ್ನಾಥ್ ರಾವ್, ಅವನು ನಿನ್ನನ್ನು ಒಟ್ಟಿಗೆ ನೋಡಿದ್ರೆ ಅವನ್ನ ಬಿಟ್ಟು ಮೊದಲು ನಿನ್ನನ್ನು ಸಾಯಿಸ್ಬೇಕು ಅನ್ಸುತ್ತೆ. ಜಾಸ್ತಿ ಸೆಂಟಿಮೆಂಟ್ನ ತಲೆಗೆ ಹಚ್ಕೋಬೇಡ ಮಿಸ್ಟರ್ ಫ್ರಾನ್ಸಿಸ್. ಇವತ್ತಿನ ಸಮಾಜದಲ್ಲಿ ಬದುಕಬೇಕು ಅಂದರೆ ಇನ್ನೊಬ್ಬರನ್ನ ಮೆಟ್ಲು ಮಾಡಿಕೊಳ್ಳೇಬೇಕು. ಹೌದು, ಭಗವಾನ್ ಸತ್ತರೆ ನಿನ್ನ ಕೆಲಸ ಮಾಡೋರು ಯಾರು? ನೀನು ಈ ಕಾಲದಂದನ ಬಿಟ್ಬಿಡ್ತೀಯಾ? ಇಲ್ಲ ಫ್ರಾನ್ಸಿಸ್, ಒಬ್ಬ ಸತ್ತರೆ ಇನ್ನೊಬ್ಬ ಹುಡ್ಕೋತಾನೆ. ನೀನು ಲಾಸ್ಟ್ ವೀಕ್ ಪೇಪರ್ ನೋಡಿದ್ಯಾ? ಒಂದಲ್ಲ ಎರಡಲ್ಲ ಮೂರು ಕೊಲೆ ಮಾಡಿದ್ದಾನೆ. ಆ ಲಿಸ್ಟಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾನೆ. ಅವನ ಹೆಸರೇನು ಗೊತ್ತಾ? ಅವನ ಹೆಸರು ತುಮಕೂರು ಎಣ್ಣೆನಾಗ. ಕರೆಕ್ಟ್, ಅವನೇ. ನೀವೊಂದು ಕೆಲಸ ಮಾಡು, ನೆಕ್ಸ್ಟ್ ಸಂಡೇ ಅವನ ಜೊತೆ ಒಂದು ಚಿಕ್ಕ ಮೀಟಿಂಗ್ ಇಟ್ಕೋ. ನಾನು ಏನ್ ತಪ್ಪು ಮಾಡಿದೆ ಅಂತ ಆದಮ್ದೆ ಅಂದ್ರೆ ಮುಖ ಗೋಡೆ ಗಂಟ್ಕೊಂಡ್ಬಿಡ್ಬೇಕು. ನನಗ್ ಗೊತ್ತು, ಇದು ಲೋಡಲಿಲ್ಲ. ನಿನ್ಗೊಂದು ವಿಷಯ ಗೊತ್ತಾ? ಈ ಫ್ರಾನ್ಸಿಸ್ ನನ್ಗೆ 10 ಲಕ್ಷ ರೂಪಾಯಿ ಕೊಟ್ಟ ನಿನ್ನ ಡೀಲ್ ಮಾಡೋದಕ್ಕೆ. ಹೌದು, ನನ್ನ ತಲೆ ಮೇಲಾಣೆ, ಫ್ರಾನ್ಸಿಸ್ ಮೇಲಾಣೆ, ನಿಮ್ ತಾಯಣೆ.
ನಾನು ನರಿನ್ ನಂಬ್ತೀನಿ, ನಿನ್ನಂತ ಗುಳ್ಳೆ ನರಿನಲ್ಲ. ನಂದೇನ್ ತಪ್ಪಿಲ್ಲ. ನನಗ್ ಗೊತ್ತು ನಿಂದೇನ್ ತಪ್ಪಿಲ್ಲ ಅಂತ. ನೀನ್ ಹುಟ್ಸದ್ನಲ್ಲ ನಿಮ್ಮಪ್ಪ, ಅವನದು ತಪ್ಪು. ನಿನ್ನಂತ ಕೆಟ್ಟ ಹುಳನ್ನು ಹುಟ್ಸದ್ನಲ್ಲ, ಥೂ. ಇವತ್ತು ನನ್ನ ಎತ್ತಕ್ಕೆ ಇನ್ನೊಬ್ಬನ್ ರೆಡಿ ಮಾಡ್ತೀಯಾ, ನಾಳೆ ಕೆಲಸ ಮುಗಿದ್ಮೇಲೆ ಅವನು ಮುಗಿಸ್ಬಿಡ್ತೀಯಾ, ಆಗ ಇನ್ನೊಬ್ಬನ್ ಬೆಳೆಸ್ತೀಯಾ ಅವನು ಮುಗಿಸ್ಬಿಡ್ತೀಯಾ, ಇನ್ನೊಬ್ಬನ್ ಸಾಕ್ತಿಯ ಅವನು ಮುಗಿಸ್ಬಿಡ್ತೀಯಾ, ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯೋ ನೀನು? ನಿಜವಾದ ರೌಡಿಗಳು ನಾವಲ್ಲ, ನೀವು. ನಿಮ್ಮಂತ ಕೆಟ್ಟ ರಕ್ತದ ಕ್ರಿಮಿನಲ್ಸ್ ನಿಂದಾನೇ ರೌಡಿಸಂ ಬೆಳೆತಿರೋದು. ಇವತ್ತನ್ನು ಸಾಯಿಸ್ಬಿಡ್ತೀನಿ. ಹತ್ರ ಮ್ಯಾನ್ ಹ್ಯಾಂಡ್ ಓವರ್ ಕೊಟ್ಟಾಗಲ್ಲ, ಎಗರಿಸು ಬಡ್ಡಿ ಮಗನ್ನ. ಇಲಾಖೆಯ ವಿಶೇಷ ಪ್ರಕಟಣೆ. ರೌಡಿ ಸಾಮ್ರಾಜ್ಯದ ಭಗವಾನ್ ಅಲಿಯಾಸ್ ಭಗವಾನ್ ದಾದಾ ಎಂಬ ವ್ಯಕ್ತಿಯನ್ನು ಕಂಡಲ್ಲಿ ಗುಂಡಿಕ್ಕಲು ಆದೇಶ ನೀಡಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಸಾರ್ವಜನಿಕರಲ್ಲಿ ವಿನಂತಿ, ಇದೊಂದು ಪೊಲೀಸ್ ಇಲಾಖೆಯ ವಿಶೇಷ ಪ್ರಕಟಣೆ. ರೌಡಿ ಸಾಮ್ರಾಜ್ಯದ ದೊರೆ ಭಗವಾನ್ ಅಲಿಯಾಸ್ ಭಗವಾನ್ ದಾದಾ ಎಂಬ ವ್ಯಕ್ತಿಯನ್ನು ಕಂಡಲ್ಲಿ ಗುಂಡಿಕ್ಕಲು ಆದೇಶ ನೀಡಲಾಗಿದೆ. ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ಸಾರ್ವಜನಿಕರಲ್ಲಿ ವಿನಂತಿ, ಇದೊಂದು ಪೊಲೀಸ್ ಇಲಾಖೆಯ ವಿಶೇಷ ಪ್ರಕಟಣೆ. ಎಲ್ಲ ಚೆಕ್ಪೋಸ್ಟ್ಗಳಲ್ಲೂ ಅಲರ್ಟ್ ಆಗಿರಿ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಏರ್ಪೋರ್ಟ್ನ ಕೇರ್ಫುಲ್ ಆಗಿ ವಾಚ್ ಮಾಡಿ. ಭಗವಾನ್ ನಮ್ಮ ಕೈಯಿಂದ ತಪ್ಪಿಸ್ಕೋಬಾರ್ದು. ನಮ್ಗೆಲ್ರಿಗೂ ಧೈರ್ಯ ಹೇಳ್ಬೇಕು, ಅದೊಂದ್ ನೀನು ನೀನೆ ಹೇಗ್ ಮಾಡಿದ್ರೆ ಹೇಗೋ? ಇಲ್ಲಮ್ಮ, ನನ್ ತುಂಬಾ ಭಯ ಆಗ್ತದೆ. ನಾನ್ ಸಾಯ್ಬಾರ್ದು, ನನ್ ಬದುಕಿರ್ಬೇಕು, ನಿಮ್ಮೆಲ್ರ ಜೊತೆ ಬದುಕಿರ್ಬೇಕು. ಇನ್ಮೇಲೆ ರೌಡಿಸ ಮಾಡಕ್ ಹೋಗಲ್ಲಪ್ಪ, ಎಲ್ಲೂ ಹೋಗಲ್ಲ, ಯಾರನ್ನೂ ಸಾಯಿಸಲ್ಲ. ನಾನು ಒಳ್ಳೆಯವನಾಗ್ಬಿಡ್ತೀನಿ, ನನ್ನ ಮಾತು ನಂಬು, ನಾನು ಒಳ್ಳೆಯವನಾಗ್ಬಿಡ್ತೀನಿ. ಪೊಲೀಸ್, ಆ ಪೊಲೀಸ್ ನನಗೆ ನೀನೇ ಹೇಳು, ಏನು ಮಾಡಬೇಡಿ ಅಂತ. ಇಲ್ಲ ಅಂದ್ರೆ ನನ್ನ ಹೆಂಡತಿ ಮಗು ಅನಾಥರ ಆಗ್ಬಿಡ್ತಾರೆ ಕಣ, ಅನಾಥರ ಆಗ್ಬಿಡ್ತಾರೆ. ಅಪ್ಪ, ನನ್ನ ತಿಕ್ಲನ್ನ ಪೊಲೀಸ್ನ ನೋಡಿ ಸಾಯಿಸ್ಬಿಟ್ರಪ್ಪ, ಈಗ ನನ್ನ ಕಡೆಯವ್ರು ಎಲ್ಲ ಸತ್ತೋಗ್ಬಿಟ್ರಪ್ಪ. ಅಮ್ಮ,
ಈಗ ತಿಕ್ಲಿನ ತಾಯಿ ಅನಾಥಲಾಗೋಗ್ಬಿಟ್ಲಲ್ಲ, ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ಲಮ್ಮ. ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಪ್ಪ, ನನ್ನೇನು ಮಾಡಬಾರ್ದು ಅಂತ. ನನ್ನೇನು ಮಾಡಬಾರ್ದು. ಅವ್ರು ನಂಬಕ್ಕಾಗಲ್ಲ. ಎಲ್ಲ ಬಾಗ್ಲು ಕಿಟಕಿಗಳು ಹಾಕ್ಬಿಡಿ, ಎಲ್ಲ ಬಾಗ್ಲು ಕಿಟಕಿ ಹಾಕ್ಬಿಡಿ. ಅಮ್ಮ ನಾನು ಸರೆಂಡರ್ ಆಗ್ತೀನಮ್ಮ. ಅವ್ರನ್ನ ನರೇಶ್ ಮೇಡಮ್ ಅಂತೆ ಈ ಎಲ್ಲ ಸಿಗ್ಲಿ ಶೂಟ್ ಮಾಡ್ಬಿಡ್ತಾರಂತೆ, ಸಾಯಿಸ್ಬಿಡ್ತಾರಂತೆ ನನ್ನ. ಎಲ್ಲ ಕಿಟಕಿ ಮೇಲೆ ಹಾಕಿ, ಎಲ್ಲ ಕಿಟಕಿ ಮೇಲೆ ಹಾಕಿ, ಎಲ್ಲ ಕಿಟಕಿ ಮೇಲೆ ಹಾಕಿ, ಎಲ್ಲ. ಯಾಕೋ ಕಿರಿಸ್ತಾ ಇದೆಯಾ? ಕಿರಿಸ್ಬೇಡ, ಸುಮ್ಮನಿರು. ನಾನಿಲ್ವೇನ ನಿನ್ ಜೊತೆಲಿ? ನಾವಿಬ್ರು ಪೊಲೀಸ್ ಸ್ಟೇಷನ್ ಹೋಗೋಣ. ನೋಡು, ನಾನು ಅವ್ರ ಕಾಲು ಹಿಡಿದು ಕೇಳ್ಕೋತೀನಿ ನನ್ನ ಮಗನಿಗೆ ಏನು ಮಾಡಬೇಡಿ ಅಂತ. ನಾ ಹೋಗೋಣ. ಪೊಲೀಸ್ನವ್ರು ನನ್ಗೆ ಏನು ಮಾಡಲ್ಲ, ಏನು ಮಾಡಲ್ಲ. ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳಲ್ಲ, ಇವಳು ಪಡ್ಕೊಂಡ್ಲು ಎಲ್ಲ ಬಿಟ್ಬಿಡು ಅಂತ ನಾನು ಕೇಳಲಿಲ್ಲ. ಮಗು ಎಲ್ಲಿ? ಮಲಗಲಿ ಮಲಗಲಿ, ನೆಮ್ಮದಿಯಾಗಿ ಮಲಗಲಿ. ಗೊತ್ತಾಗೋದ್ಬೇಡ ಮಗು. ಏ ಅಪ್ಪ, ನನ್ಗೇನಾದ್ರೂ ಆದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋ. ನೋಡ್ಕೊತೀಯ, ನೋಡ್ಕೊತೀನಿ. ಭಾಷೆ ಕೊಡು, ಭಾಷೆ ಕೊಡು. ಎಲ್ರನ್ನು ಎಲ್ರನ್ನು ಚೆನ್ನಾಗಿ ನೋಡ್ಕೊಳ್ಳೋ. ನೋಡ್ಕೋಬೇಕು, ನೋಡ್ಕೋಬೇಕು. ಇದು ನನ್ಗೆ ಯಾಕೋ ಒಂಥರ ಆಗ್ತಾ ಇದೆ. ಅಮ್ಮ ಅಲ್ಲಿ ನೋಡು, ನಲ್ಲಿಂದ ಯಾರೋ ಕರೀತಾ ಇದ್ದಾರೆ. ಯಾಕಮ್ಮ ಹೀಗೆಲ್ಲ ಆಗುತ್ತೆ ನನಗೆ? ಅಮ್ಮ ನಾನು ನಿದ್ರೆ ಮಾಡಿ ತುಂಬ ದಿನ ಆಯ್ತಮ್ಮ, ನಿದ್ರೆ ಮಾಡ್ಲಮ್ಮ. ಅಮ್ಮ ಅಲ್ಲಿ ನೋಡು, ನನ್ನ ಕಣ್ಣು ಮುಂದೆ ನನ್ನ ಸಾವು ಕಾಣಿಸ್ತಾ ಇದೆ. ಯಾಕೋ ಏನೇನೋ ಊಹಿಸ್ಕೊತಾ ಇದೀಯಾ ನೋಡು. ಏ ನಾನು ಕಣೋ, ನೀನ್ ಹೆತ್ತಮ್ಮ, ನಾನು ಹೇಳ್ತಾ ಇದ್ದೀನಿ ನೋಡು. ನಿನ್ಗೇನು ಆಗೋಲ್ಲ, ಹಾಗಾಗೋಗ್ ನಾನು ಬಿಡಲ್ಲಪ್ಪ. ಈ ಕಣ್ಣಲ್ಲಿ ಅದೆಷ್ಟೋ ಜನ ಸಾಯಿಸ್ಬಿಟ್ಟಿದ್ದೀನಮ್ಮ, ಅದೆಷ್ಟೋ ಜನ ತಂದೆ ತಾಯಿ ಕಳ್ಕೊಂಡು ಬೀದಿ ಪಾಲಾಗ್ಬಿಟ್ಟಿದ್ದಾರೆ. ಇದನ್ನ ನೋಡಿದ್ರೇನೆ ನಂಗೆ ಭಯ ಆಗುತ್ತಮ್ಮ, ಇದನ್ನ ನೋಡಿದ್ರೆ ನಿಮ್ಗೆ ಭಯ ಆಗುತ್ತೆ. ಅಲ್ಲೋಡು ಅಲ್ಲೋಡಮ್ಮ ಅಲ್ಲೋಡು. ಆ ತಾಯಿ, ಆ ತಾಯಿ ಮಗು ನಾನೇ ಕೊಂದೆ, ನಾನೇ ಕೊಂದೆ. ನನ್ ಮುಖ ಕುಗಿತಾ ಇದ್ದಾರಮ್ಮ, ನೋಡು ನೋಡು, ನನ್ ಕುಗಿತಾ ಇದ್ದಾರಮ್ಮ. ಭಗವಾನ್, ಯಾಕಪ್ಪ, ಯಾಕೋ ಒಂಥರ ಒಂಥರ ಹುಚ್ಚ ಆಡ್ದಂಗ ಆಡ್ತಿದ್ಯಾ? ಯಾಕೋ ಹೌದು, ಹುಚ್ಚಿಡ್ತಾ ಇದೆ ನನ್ಗೆ. ಎಲ್ಲ ತಗೊಂಡು ದೂರ ಬಿಸಾಕ್ಬಿಡು, ದೂರ ದೂರ ಬಿಸಾಕ್ಬಿಡು. ಇದನ್ನ ನನ್ ಮಗಳು ಕೊಡ್ಬೇಡಮ್ಮ, ಕೊಡ್ಬೇಡ. ಅವ್ರಿಗೆ ದೀಪಾವಳಿ ಪಿಸ್ಟಲ್ ಕೂಡ ಕೊಡಿಸ್ಬೇಡ. ಅದು ಅಲ್ನೋಡು ಅಲ್ನೋಡು ಅಲ್ನೋಡಮ್ಮ, ಯಾವುದೋ ಒಂದು ವಿಕಾರವಾದ ರೂಪ ನನ್ನ ನೋಡಿ ಕೇಕೆ ಹಾಕೊಂಡು ನಗ್ತಾ ಇದೆ ಅಮ್ಮ, ಕೇಕೆ ಹಾಕೊಂಡು ನಗ್ತಾ ಇದೆ ಅಮ್ಮ. ಅಮ್ಮ ನನಗೇನೋ ಆಗಿದೆ, ನನಗೆ ಹುಚ್ಚಿರ್ದಂಗೆ ಆಗ್ತಾ ಇದೆಯಮ್ಮ, ನನಗೆ ಹುಚ್ಚಿರ್ದಂಗೆ ಆಗ್ತಾ ಇದೆಯಮ್ಮ. ನಾನು ಯಾರನ್ನೂ ಕೊಂದಿಲ್ಲಮ್ಮ, ನಾನು ಯಾರನ್ನೂ ಸಾಯಿಸಿಲ್ಲ. ಎಲ್ಲರೂ ನಾನು ಯಾಕೆ ಹೀಗೆ ಮೋಸ ಮಾಡ್ತಾ ಇದ್ದಾರೆ? ನನಗೆ ಹುಚ್ಚಿರ್ತಿದ್ಯಾ? ಹಿಡೀಲಿ, ಏನೇ ಆದರೂ ನನ್ನ ಮಗಳು ಚೆನ್ನಾಗಿರ್ಬೇಕು. ನನಗೆ ಒಬ್ಳು ಒಬ್ಳು ಮಗಳಿರೋದಮ್ಮ, ಒಬ್ಳು ಒಬ್ಳು. ಪೊಲೀಸ್ನವ್ರು ನನ್ನ ಗ್ಯಾರಂಟಿ ಹೆಂಗೆ ಅಂದ್ರೆ ಹೊಡೆದಾಕ್ತಾರಮ್ಮ ನಾಯಿಗಿಂತ ಕಡೆಯಾಗಿ. ಇದನ್ನ ಘೋಡ ಅಂತಾರೆ, ಇದನ್ನ ಮ್ಯಾಗ್ಸೈನ್ ಅಂತಾರೆ. ಮ್ಯಾಗ್ಸೈನ್,
ಇದರೊಳಗೆ ಬುಲೆಟ್ಸ್ ಇರುತ್ತೆ. ಇದನ್ನ ಅದ್ಮಿ, ಇದನ್ನ ಎಳೆದು, ಇದನ್ನ ಟ್ರಿಗರ್ ಅಂತಾರೆ. ಟ್ರಿಗರ್, ಇದ್ರ ಮೇಲೆ ಬೆರಳಿಟ್ಟು ಅದುಮಿದ್ರೆ ಎದುರುಗಡೆ ಇರೋ ಪಾರ್ಟಿಗೆ ಚಟ್ಟ ಕಟ್ಟದಂಗೆ. ಅಮ್ಮ, ನನಗೆ ಭಯ ಆಗ್ತಾ ಇದೆ. ಪೊಲೀಸ್ ನನ್ನ ಕಾಪಾಡ್ತಿಲ್ಲ. ನಾನು ನಿದ್ದೆ ಮಾಡಿ